ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಪಿ ಎ ಬಿ ಕನ್ನಡದ ಪ್ರಜಾವಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಭಾರತಕ್ಕೆ ಕೆಳಗಿನ ಯಾವ ದೇಶವು ಇದೇ ಮೊಟ್ಟ ಮೊದಲ ಬಾರಿಗೆ ಬೆಣ್ಣೆ ಹಣ್ಣು ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಅವಕಾಡೊ ಹಣ್ಣು ಅಂತ ಕರಿತೀವಿ ಈ ಹಣ್ಣನ್ನು ರಫ್ತು ಮಾಡಲು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಕೀನ್ಯ ದೇಶ ನೋಡಿ ಕೀನ್ಯ ದೇಶವು ಭಾರತಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಬೆಣ್ಣೆ ಹಣ್ಣುಗಳನ್ನು ಅಥವಾ ಅವಕಾಡೊ ಹಣ್ಣುಗಳನ್ನು ರಫ್ತು ಮಾಡಲಿದೆ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ನೀಡಿದರೂ ಗಮನಿಸಿ ಕೀನ್ಯ ಸ್ಟಾರ್ಟ್ಸ್ ಎಕ್ಸ್ಪೋರ್ಟ್ ಆಫ್ ಅವಕಾಡೋಸ್ ಟು ಇಂಡಿಯಾ ಸೊ ಫಸ್ಟ್ ಟೈಮ್ ಭಾರತಕ್ಕೆ ಬಂದಿರತಕ್ಕಂಥದ್ದು ಈ ಅವಕಾಡೊ ಹಣ್ಣುಗಳು ಇದರ ಬಗ್ಗೆ ಮಾಹಿತಿ ಮೂಲಕ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಭಾರತಕ್ಕೆ ಖೀನ್ಯ ದೇಶವು ಇದೇ ಮೊದಲ ಬಾರಿಗೆ ಬೆಣ್ಣೆ ಹಣ್ಣು ಅಥವಾ ಇದನ್ನು ಇಂಗ್ಲೀಷಲ್ಲಿ ಹವಕಾಡು ಹಣ್ಣು ಅಂತ ಕರಿತೀವಿ ಈ ಹಣ್ಣುಗಳನ್ನು ರಫ್ತು ಪ್ರಾರಂಭಿಸಿದ್ದು ಮೊದಲ ಸರಕು ಈಗಾಗಲೇ ಮುಂಬೈಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದ ಬೆಣ್ಣೆ ಹಣ್ಣು ಭಾರತವನ್ನು ತಲುಪಲಿದೆ ಎಂದು ಕೀನ್ಯಾದ ರಾಜತಾಂತ್ರಿಕ ಅಧಿಕಾರಿ ಹೈರಿನ್ ಓಲೋ ಹೇಳಿದ್ದಾರೆ ಮುಖ್ಯವಾಗಿ ಸೂಕ್ಷ್ಮ ಹಾಗೂ ಕಡಿಮೆ ಬಾಳಿಕೆ ಅವಧಿಯ ಕೃಷಿ ಉತ್ಪನ್ನವಾಗಿರುವ ಬೆಣ್ಣೆ ಹಣ್ಣಿನ ರಫ್ತಿಗೆ ಅನುಮತಿ ದೊರೆತಿದ್ದು ಇದೇ ಮೊಟ್ಟ ಮೊದಲಾಗಿದೆ ಕೀನ್ಯ ದೇಶವು ಭಾರತಕ್ಕೆ ಆಲ್ರೆಡಿ ಟೀ ಮತ್ತು ಕಾಫಿಯನ್ನು ರಫ್ತು ಮಾಡುತ್ತಿದ್ದು ಇವೆರಡೂ ಉತ್ಪನ್ನಗಳ ಬಾಳಿಕೆ ಅವಧಿ ಬೆಣ್ಣೆಹಣ್ಣಿಗಿಂತ ಹೆಚ್ಚಿನದ್ದಾಗಿದೆ ನೋಡಿ ಬೆಣ್ಣೆ ಹಣ್ಣು ಬಾಳಿಕೆ ಹೆಚ್ಚಾಗಿ ಬರುವುದಿಲ್ಲ ಆದರೆ ಟೀ ಮತ್ತು ಕಾಫಿಯನ್ನು ಆಲ್ರೆಡಿ ಕೀನ್ಯ ದೇಶವು ಭಾರತಕ್ಕೆ ರಫ್ತು ಮಾಡ್ತಾ ಇದೆ ನಾವೀಗ ಕೀನ್ಯ ದೇಶದ ಬಗ್ಗೆ ನೋಡೋಣ ಕೀನ್ಯ ಆಫ್ರಿಕಾ ಖಂಡದಲ್ಲಿರುವ ದೇಶಗಳಲ್ಲೊಂದು ಎಲ್ಲರೂ ಒಟ್ಟಾಗಿ ಮುನ್ನಡೆಯೋಣ ಎಂಬುದು ಈ ಒಂದು ದೇಶದ ಧ್ಯೇಯವಾಕ್ಯವಾಗಿದೆ ಕೀನ್ಯದ ರಾಜಧಾನಿ ನೈರೋಬಿ ಕೀನ್ಯದ ಕರೆನ್ಸಿ ಕೀನ್ಯದ ಸಿಲ್ಲಿಂಗ್ ಅಂತ ಹೇಳ್ತೀವಿ ಕೀನ್ಯದ ಅಧಿಕೃತ ಭಾಷೆಗಳು ಸ್ವಹೀಲಿ ಮತ್ತು ಇಂಗ್ಲಿಷ್ ಇವೆರಡೂ ಕೂಡ ಕೀಣೆ ದೇಶದ ಅಧಿಕೃತ ಭಾಷೆಗಳಾಗಿವೆ ನೆಕ್ಸ್ಟ್ ನಾವು ಎರಡನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೋಡಿ ಇಂಟರ್ನ್ಯಾಷನಲ್ ಡೇ ಆಫ್ ಫೀಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಗಮನಿಸಿ ಶಾಂತಿಯಿಂದ ಬದುಕಿದಾಗ ಮಾತ್ರ ಸಮಾನತೆ ಸಾಧ್ಯ ಡೀಟೇಲ್ಸನ್ನು ನೋಡಿ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಮೂರನೇ ಮಂಗಳವಾರದಂದು ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದು ಮೂರನೇ ಮಂಗಳವಾರ ಬಂದಿರತಕ್ಕಂಥದ್ದು ಓಕೆ ವಿಶ್ವಾದ್ಯಂತ ಹಿಂಸಾಚಾರ ಮತ್ತು ಘರ್ಷಣೆಗಳನ್ನು ನಿಲ್ಲಿಸಿ ಶಾಂತಿಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಈ ದಿನವನ್ನು ವಿಶ್ವಸಂಸ್ಥೆ ಪ್ರತಿವರ್ಷ ಆಚರಿಸುತ್ತದೆ ಎಂಬುದು ನೀವಿಲ್ಲಿ ಗಮನಿಸಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸಿ ಅಂತಾರಾಷ್ಟ್ರೀಯ ಶಾಂತಿ ದಿನವು ಸಾಮಾನ್ಯವಾಗಿ ಪಾರಿವಾಳ ಮತ್ತು ಆಲಿವ್ ಶಾಖೆಯ ಸಂಕೇತಗಳೊಂದಿಗೆ ಸಂಬಂಧ ಹೊಂದಿದೆ ಆಲಿವ್ ಶಾಖೆಯು ಪ್ರಾಚೀನ ಕಾಲದಿಂದಲೂ ಶಾಂತಿಯ ಸಾಂಪ್ರದಾಯಿಕ ಸಂಕೇತವಾಗಿದೆ ನೋಡಿ ಪಾರಿವಾಳ ಮತ್ತು ಹಾಲಿವ್ ಕೆಳಗಿನ ಯಾವುದರ ಸಂಕೇತ ಅಂತ ಕೊಟ್ಟು ಆಪ್ಷನಲ್ಲಿ ಶಾಂತಿ ಅಂತ ಕೊಟ್ಟಿದ್ರೆ ನೀವು ಶಾಂತಿಗೆ ಹಾಕ್ಬೇಕಾಗುತ್ತೆ ಓಕೆ ಪಾರಿವಾಳ ಮತ್ತು ಹಾಲಿವ್ ಶಾಖೆಗಳು ಮುಖ್ಯವಾಗಿ ಸಂಬಂಧ ಶಾಂತಿಯ ಸಾಂಪ್ರದಾಯಿಕ ಸಂಕೇತಗಳಾಗಿವೆ ಹಾಗಾದರೆ ಈ ವರ್ಷದ ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಟೂ ತೌಸಂಡ್ ಟ್ವೆಂಟಿ ತ್ರೀನ ಥೀಮ್ ನೋಡೋದಾದರೆ ನೋಡಿ ಆ್ಯಕ್ಷನ್ಸ್ ಫಾರ್ ಪೀಸ್ ಅವರ್ ಆ್ಯಂಬಿಷನ್ ಫಾರ್ ದ ಗ್ಲೋಬಲ್ ಗೋಲ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ನಶೆ ಮುಕ್ತ ಭಾರತ ಅಭಿಯಾನಕ್ಕಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ತಿಳಿವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಗಾಯತ್ರಿ ಪರಿವಾರ ಅಂತ ಹೇಳ್ತೀವಿ ನೋಡಿ ವಿಶ್ವದಾದ್ಯಂತ ಗಾಯತ್ರಿ ಪರಿವಾರ ಸಂಘಟನೆ ಕೆಲಸ ಮಾಡ್ತಾ ಇದೆ ಸೊ ಈ ಒಂದು ಗಾಯತ್ರಿ ಪರಿವಾರದೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ನಶೆ ಮುಕ್ತ ಭಾರತ ಅಭಿಯಾನಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರೂ ಗಮನಿಸಿ ನಶಮುಕ್ತ ಮುಕ್ತ ಭಾರತ ಅಭಿಯಾನ ನೋಡಿ ಸೈನಿಂಗ್ ಆಫ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಆ್ಯಂಡ್ ಗಾಯತ್ರಿ ಪರಿವಾರ್ ಎರಡು ಸಂಸ್ಥೆಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರತಕ್ಕಂಥದ್ದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇನ್ನು ಮುಖ್ಯವಾಗಿ ಇತ್ತೀಚೆಗೆ ಎನ್ ಡಿ ಟಿ ಟಿ ಸಿ ವರದಿ ಬಿಡುಗಡೆಯಾಗಿದೆ ನೋಡಿ ಎನ್ ಡಿ ಡಿ ಟಿ ಸಿ ಈ ಒಂದು ವರದಿ ಬಿಡುಗಡೆಯಾಗಿದೆ ಸೊ ಈ ವರದಿಯ ಪ್ರಕಾರ ನೋಡಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ನಡೆಸಿದ ಭಾರತದಲ್ಲಿನ ವಸ್ತುವಿನ ಬಳಕೆಯ ವ್ಯಾಪ್ತಿ ಮತ್ತು ಮಾದರಿಯ ಮೊದಲ ಸಮಗ್ರ ರಾಷ್ಟ್ರೀಯ ಸಮೀಕ್ಷೆಯ ವರದಿಯ ಪ್ರಕಾರ ಆಲ್ಕೋಹಾಲ್ ಏನಿದೆ ಭಾರತೀಯರು ಬಳಸುವ ಅತ್ಯಂತ ಸಾಮಾನ್ಯ ಮಾನಸಿಕ ವಸ್ತುವಾಗಿದೆ ಅಂದರೆ ನಶೆಯಲ್ಲಿ ಅತಿ ಹೆಚ್ಚು ಬಳಸ್ತಕ್ಕಂಥ ಪದಾರ್ಥ ಆಲ್ಕೋಹಾಲ್ ಆಗಿದೆ ನಂತರ ಸ್ಥಾನದಲ್ಲಿ ಗಾಂಜಾ ಮತ್ತು ಒಪಿಯಾಡ್ಗಳು ಇರತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಶ್ವ ಆಲ್ಜಿಮೈರ್ಸ್ ದಿನವನ್ನು ಆಚರಿಸಲಾಗುತ್ತದೆ ಹಾಗಾದರೆ ಈ ಆಲ್ಜಿಮೈರ್ ಖಾಯಿಲೆಯು ದೇಹದ ಯಾವ ಭಾಗಕ್ಕೆ ತೊಂದರೆ ಕೊಡುತ್ತದೆ ಸರಿಯಾದಂಥ ಉತ್ತರ ನೋಡಿ ಮೆದುಳು ಅಂದರೆ ಬುದ್ಧಿಯ ಮಟ್ಟ ಕ್ಷೀಣಿಸ್ತಕ್ಕಂಥದ್ದು ಈ ಒಂದು ಖಾಯಿಲೆಗೆ ಮುಖ್ಯ ಮಾಹಿತಿಯಾಗಿದೆ ನೋಡಿ ಈ ಒಂದು ಆಲ್ಜಿಮೈರ್ ಪೀಡಿತರ ಮೇಲಿರಲ್ಲಿ ಪ್ರೀತಿ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನಾವು ನೋಡೋಣ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಆಲ್ಜಿಮೈರ್ ಖಾಯಿಲೆಯು ಮೆದುಳು ಕುಗ್ಗಲು ಪ್ರಾರಂಭಿಸುವ ಸ್ಥಿತಿಯಾಗಿದೆ ನೋಡಿ ಮೆದುಳು ಕುಗ್ಗಲು ಪ್ರಾರಂಭಿಸುವ ಸ್ಥಿತಿಯಾಗಿದೆ ಮತ್ತು ಮೆದುಳಿನ ಜೀವಕೋಶಗಳು ಸಾಯಲು ಪ್ರಾರಂಭಿಸುತ್ತವೆ ಇದು ಗಮನಾರ್ಹವಾದ ಮೆಮೊರಿ ನಷ್ಟಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಆಲ್ಜಿಮೈರ್ಸ್ ಡೇನ ಥೀಮ್ ನೋಡೋದಾದರೆ ನೆವರ್ ಟು ಹರ್ಲಿ ನೆವರ್ ಟು ಲೇಟ್ ನೋಡಿ ನೆವರ್ ಟು ಹರ್ಲಿ ನೆವರ್ ಟು ಲೇಟ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ನಾವು ಹಾಲ್ಜಿಮೈರ್ನ ಒಂದು ಇತಿಹಾಸವನ್ನು ನೋಡೋದಾದರೆ ಹಾಲ್ಜಿಮೈರ್ಸ್ ಡಿಸೀಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಲ್ಜಿಮೈರ್ನ ಖಾಲಿಯ ಅಂತಾರಾಷ್ಟ್ರೀಯ ಹತ್ತು ವರ್ಷಗಳ ನೆನಪಿಗಾಗಿ ಹೆಡನ್ಬರ್ಗ್ನಲ್ಲಿ ವಿಶ್ವ ಆಲ್ಜಿಮೈರ್ಸ್ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡಲಾಯಿತು ಆ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ ನೆಕ್ಸ್ಟ್ ಐದನೇ ಕ್ವಶನ್ ಏನಿದೆ ಅಂತ ನೋಡಿ ಭಾರತ ಸರ್ಕಾರವು ಹೊಸದಾಗಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂದು ಕರೆಯಲ್ಪಡುವ ಹೊಸದಾಗಿ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದೆ ಹಾಗಾದರೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಈ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ನೋಡಿ ಕೇಂದ್ರ ಸರ್ಕಾರ ಹೊಸದಾಗಿ ಈಗ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಸ್ಥಾಪನೆ ಮಾಡಿದೆ ಸೊ ಆ ಒಂದು ವಿಜ್ಞಾನ ಪುರಸ್ಕಾರದ ಅಂಟರಲ್ಲಿ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ ಮುಖ್ಯವಾಗಿ ಈ ನಾಲ್ಕು ಆ ರಾಷ್ಟ್ರೀಯ ಪ್ರಶಸ್ತಿಗಳಾಗಿವೆ ಇದರಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂತಂದರೆ ಆಪ್ಷನ್ ನಂಬರ್ ಒನ್ ವಿಜ್ಞಾನ ರತ್ನ ವಿ ಆರ್ ಅಂತ ಹೇಳ್ತೀವಿ ಅಂದರೆ ವಿಜ್ಞಾನ ರತ್ನ ಏನಿದೆ ಸೊ ಕೇಂದ್ರ ಸರ್ಕಾರ ಈಗ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಎರಡನೇ ಅತ್ಯುನ್ನತ ಪ್ರಶಸ್ತಿ ವಿಜ್ಞಾನ ಶ್ರೀ ವಿ ಎಸ್ ಅಂತ ಹೇಳ್ತೀವಿ ಫಸ್ಟಿಂದು ವಿ ಆರ್ ಎರಡನೇದು ವಿ ಎಸ್ ವಿಜ್ಞಾನ ರತ್ನ ವಿಜ್ಞಾನ ಶ್ರೀ ಮೂರನೇ ಅತ್ಯುನ್ನತ ಪ್ರಶಸ್ತಿ ವಿಜ್ಞಾನಕ್ಕಾಗಿ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಶಸ್ತಿಗಳಿವು ಓಕೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಓಕೆ ವಿ ವೈ ಎಸ್ ಎಸ್ ಬಿ ಎಂಬುದು ಈ ಒಂದು ಪ್ರಶಸ್ತಿ ಇದು ಮೂರನೇ ಅತ್ಯುನ್ನತ ಪ್ರಶಸ್ತಿ ನಾಲ್ಕನೇದಾಗಿ ವಿ ಟಿ ಅಂದರೆ ವಿಜ್ಞಾನ ತಂಡ ಪ್ರಶಸ್ತಿ ಹೀಗೆ ನಾಲ್ಕು ವಿಧದ ಪ್ರಮುಖ ಸೈನ್ಸಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳಿವಾಗಿವೆ ನೋಡಿ ಪಿ ಐ ಬಿ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಸೋಷ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೀಸ್ ಮಾಡಿದೆ ನೋಡಿ ಗವರ್ನಮೆಂಟ್ ಕಮ್ಸ್ ಔಟ್ ವಿತ್ ಎ ನ್ಯೂ ಸೆಟ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ನಾವ್ನಿಯಾಸ್ ರಾಷ್ಟ್ರೀಯ ವಿಜ್ಞಾನ್ ಪುರಸ್ಕಾರ ಅಂತ ಕರಿತೀವಿ ನಾನು ಮುಖ್ಯವಾಗಿ ಈ ಒಂದು ರಾಷ್ಟ್ರೀಯ ವಿಜ್ಞಾನ್ ಪುರಸ್ಕಾರ ಏನಿದೆ ಸೈನ್ಸ್ ಟೆಕ್ನಾಲಜಿ ಇನ್ನೋವೇಷನ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಪ್ರಶಸ್ತಿಯಾಗಿದೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ರಿಲೀಸ್ ಆಗಿದೆ ಡೀಟೇಲ್ಸನ್ನು ನೋಡಿ ಈ ಒಂದು ಪ್ರಶಸ್ತಿ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವಿನ್ಯತೆ ಕ್ಷೇತ್ರ ಆ ಒಂದು ಪ್ರಶಸ್ತಿಯ ಹೆಸರೇನು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಹೊಸ ಪ್ರಶಸ್ತಿಗಳಿವು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದ ಉದ್ದೇಶವು ವಿಜ್ಞಾನಿಗಳು ತಂತ್ರಜ್ಞರು ಮತ್ತು ನವೋದ್ಯಮಿಗಳು ಪ್ರತ್ಯೇಕವಾಗಿ ಅಥವಾ ತಂಡಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನ ನೇತೃತ್ವದ ನಾವಿನ್ಯತೆಗಳ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದ ಗಮನಾರ್ಹ ಮತ್ತು ಸ್ಫೂರ್ತಿದಾಯಕ ಕೊಡುಗೆಯನ್ನು ಗುರುತಿಸುತ್ತದೆ ಹಾಗಾದರೆ ಯಾರ್ಯಾರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತಂದರೆ ಮುಖ್ಯವಾಗಿ ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಲಭ್ಯವಿದೆ ನೋಡಿ ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು ಯಾವುದೇ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ಮತ್ತು ಹೊಸ ನವೋದ್ಯಮಿಗಳು ಅಥವಾ ಯಾವುದೇ ಸಂಸ್ಥೆಯವರೆಗೆ ಕೆಲಸ ಮಾಡುತ್ತಿರುವ ಯಾವುದೇ ವ್ಯಕ್ತಿಗಳು ಈ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಪ್ರಶಸ್ತಿ ಅರ್ಹವಾಗಿದೆ ನೆಕ್ಸ್ಟು ಪ್ರಶಸ್ತಿಗಳನ್ನು ಕೆಳಗಿನ ನಾಲ್ಕು ವಿಭಾಗಗಳಲ್ಲಿ ನೀಡಲಾಗುತ್ತದೆ ಒಂದನೇದಾಗಿ ವಿಜ್ಞಾನ ರತ್ನ ವಿ ಆರ್ ಪ್ರಶಸ್ತಿ ಇದನ್ನು ಜೀವಮಾನ ಸಾಧನೆಗಾಗಿ ನೀಡಲಾಗುತ್ತದೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ಮಾಡಿದ ಕೊಡುಗೆಯನ್ನು ಇದು ಗುರುತಿಸುತ್ತದೆ ಎರಡನೇದಾಗಿ ವಿಜ್ಞಾನ ಶ್ರೀ ವಿ ಎಸ್ ಈ ಪ್ರಶಸ್ತಿಯು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆಗಾಗಿ ನೀಡಲಾಗುತ್ತದೆ ಮೂರನೇದಾಗಿ ವಿ ವೈ ಎಸ್ ಎಸ್ ಬಿ ಅಂದರೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಬಡ್ನಾಗರ್ ಪ್ರಶಸ್ತಿ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ನಲವತ್ತೈದು ವರ್ಷ ವಯಸ್ಸಿನ ಯುವ ವಿಜ್ಞಾನಿಗಳು ನೋಡಿ ಇದನ್ನು ಮೆನ್ಷನ್ ಮಾಡಿದರೆ ನಲವತ್ತೈದು ವರ್ಷದ ಯುವ ವಿಜ್ಞಾನಿಗಳಿಗೆ ಮಾತ್ರ ಅಂದರೆ ಅದಕ್ಕಿಂತ ಕೆಳಗಡೆ ಇರತಕ್ಕಂಥವ್ರಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ನಾಲ್ಕನೇದಾಗಿ ನೋಡಿ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯಾವುದೇ ಕ್ಷೇತ್ರದ ತಂಡದಲ್ಲಿ ಕೆಲಸ ಮಾಡುವ ಅಸಾಧಾರಣ ಕೊಡುಗೆ ನೀಡಿದ ಮೂವರು ಅಥವಾ ಅದಕ್ಕಿಂತ ಹೆಚ್ಚು ವಿಜ್ಞಾನಿಗಳು ಅಥವಾ ಸಂಶೋಧಕರು ಅಥವಾ ಆವಿಷ್ಕಾರಗಳನ್ನು ಒಳಗೊಂಡ ತಂಡಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಓಕೆ ಸೊ ಈ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಮೇ ಹನ್ನೊಂದರಂದು ಘೋಷಿಸಲಾಗುತ್ತದೆ ಮೇ ಹನ್ನೊಂದು ಕಾರಣ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಹಾಗೆ ನೆಕ್ಸ್ಟ್ ಇಯರಿಂದ ಘೋಷಣೆ ಮಾಡ್ತಾರೆ ಇದನ್ನು ಮೇ ಹನ್ನೊಂದು ಇನ್ನು ಎಲ್ಲ ವಿಭಾಗಗಳ ಪ್ರಶಸ್ತಿಗಳಿಗೆ ಪ್ರದಾನ ಮಾಡ್ತಕ್ಕಂಥ ದಿನ ಆಗಸ್ಟ್ ಇಪ್ಪತ್ತ್ಮೂರು ಕಾರಣ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ ಇಪ್ಪತ್ತ್ಮೂರು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಸೊ ಈ ಒಂದು ಎರಡು ದಿನದಂದು ಈ ಒಂದು ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗುತ್ತದೆ ಮೇ ಹನ್ನೊಂದು ಮೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಓಕೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯನ್ ಜರ್ನಲಿಸಮ್ ಎಂದು ಬಿರುದನ್ನು ಯಾವ ಪ್ರಸಿದ್ಧ ಭಾರತೀಯನಿಗೆ ನೀಡಲಾಗಿದೆ ನೋಡಿ ಗ್ರ್ಯಾಂಡ್ ಮ್ಯಾ ಓಲ್ಡ್ ಮ್ಯಾನ್ ಆಫ್ ಇಂಡಿಯನ್ ಜರ್ನಲಿಸಮ್ ಅಂದರೆ ಭಾರತೀಯ ಪತ್ರಿಕೋದ್ಯಮಿಯ ಒಂದು ಪಿತಾಮಹ ಅಂತ ಕರಿತೀವಿ ಇಲ್ಲಾಂದರೆ ಪುರಾತನ ವ್ಯಕ್ತಿ ಅಂತಲೂ ಕೂಡ ಅದನ್ನು ಮೆನ್ಷನ್ ಮಾಡ್ತೀವಿ ಸರಿಯಾದಂಥ ಉತ್ತರ ತುಷಾರ್ ಕಾಂತಿ ಘೋಷ್ ಅಂತ ಹೇಳ್ತೀವಿ ನೋಡಿ ತುಷಾರ್ ಕಾಂತಿ ಘೋಷ್ ಅವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯನ್ ಜರ್ನಲಿಸಮ್ ಎಂಬಕ್ಕಂಥ ಹೆಸರಿಂದ ಕರೀತಾರೆ ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಕಾರಣ ಅವ್ರದ್ದು ಇಂದು ಜನ್ಮ ದಿನಾಂಕವಾಗಿದೆ ಅಂದರೆ ಇವರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ತುಷಾರ್ ಕಾಂತಿ ಘೋಷ್ ಜನಿಸ್ತಾರೆ ಸೊ ಇವರನ್ನು ಭಾರತೀಯ ಪತ್ರಿಕೋದ್ಯಮದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದೇ ಖ್ಯಾತರಾಗಿದ್ದಾರೆ ಇವರು ಬಂಗಾಳಿಯ ಪ್ರೆಸಿಡೆನ್ಸಿಯಲ್ಲಿ ಜನಿಸ್ತಾರೆ ಸೊ ಇವರ ಬಗ್ಗೆ ಮಾಹಿತಿ ಮೂಲಕ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಗಮನಿಸಿದ್ನ ಇನ್ನು ಇವರ ಸಂಪಾದಕರಾಗಿರತಂಥ ಪ್ರಮುಖ ಪತ್ರಿಕೆಯ ಹೆಸರು ಏನು ಅಂತಂದರೆ ಅಮೃತ ಬಜಾರ್ ಎಂಬತಕ್ಕಂಥ ಪ್ರತ್ ಒಂದು ಪತ್ರಿಕೆಯ ಸಂಪಾದಕರು ಇವರು ಸೊ ಈ ಒಂದು ಪತ್ರಿಕೆಯನ್ನು ಆಂಗ್ಲ ಭಾಷೆಯಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ತಂದಿರ್ತಾರೆ ಆ ಕಾರಣಕ್ಕಾಗಿ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಜರ್ನಲಿಸಮ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಪ್ರೆಸ್ ಇನ್ಸ್ಟಿಟ್ಯೂಟ್ ಮತ್ತು ಕಾಮನ್ವೆಲ್ತ್ ಪ್ರೆಸ್ ಇನ್ ಯೂನಿಯನ್ನಂತಹ ಪ್ರಮುಖ ಪತ್ರಿಕೆಗಳಲ್ಲಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ ತುಷಾರ್ ಕಾಂತಿ ಘೋಷ್ ಅವರ ಹೆಸರು ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ಐ ಸಿ ಜಿ ಅಂದರೆ ಭಾರತೀಯ ಕೋಸ್ಟ್ ಗಾರ್ಡ್ ನೋಡಿ ಭಾರತೀಯ ಕೋಸ್ಟ್ ಗಾರ್ಡ್ನ ಮಾಲಿನ್ಯ ನಿಯಂತ್ರಕ ನೌಕೆಯ ಹೆಸರೇನು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಸಮುದ್ರ ಪಹರೆ ನೋಡಿ ಭಾರತೀಯ ಕೋಸ್ಟ್ ಗಾರ್ಡ್ನ ಮಾಲಿನ್ಯ ನಿಯಂತ್ರಕ ನೌಕೆಯಾಗಿರುವ ಸಮುದ್ರ ಪ್ರಹಾರಿಯು ಸಮಗ್ರ ಮಾಲಿನ್ಯ ಪ್ರತಿಕ್ರಿಯೆ ಟೇಬಲ್ ಟಾಪ್ ವ್ಯಾಯಾಮ ನೋಡಿ ಅದರ ಒಂದು ಹೆಸರೇನು ಸಮಗ್ರ ಮಾಲಿನ್ಯ ಪ್ರತಿಕ್ರಿಯೆ ಟೇಬಲ್ ಟಾಪ್ ವ್ಯಾಯಾಮವನ್ನು ಕೆಳಗಿನ ಯಾವ ನಗರದಲ್ಲಿ ನಡೆಸಿತು ಇತ್ತೀಚೆಗೆ ಅಂತ ಕೇಳಿದರೆ ಬ್ಯಾಂಕಾಕ್ ನೋಡಿ ಬ್ಯಾಂಕಾಕಲ್ಲಿ ನಡೆಸಿದೆ ಈ ಒಂದು ಮಾಹಿತಿಯನ್ನು ಪಿ ಐ ಬಿ ಪೇಪರ್ನಲ್ಲಿ ನಡೆಸಿ ಬಿಟ್ಟಿದ್ದಾರೆ ಐ ಸಿ ಸಿ ನೋಡಿ ಪೊಲ್ಯೂಷನ್ಸ್ ಕಂಟ್ರೋಲ್ ವಿಸಲ್ ಹೆಸರೇನು ಅಂತ ಕೇಳಿದ್ರೆ ಸಮುದ್ರ ಪ್ರಹಾರಿ ಅಂತ ಹೇಳ್ತೀವಿ ಸೊ ಇದು ಕ್ಯಾರೀಸ್ ಔಟ್ ಪೊಲ್ಯೂಷನ್ ರೆಸ್ಪಾನ್ಸ್ ಟೇಬಲ್ ಟಾಪ್ ಎಕ್ಸಸೈಸ್ ದ ಥಾಯ್ ಅಫಿಷಿಯಲ್ ಅಟ್ ಕ್ಲಾಂಗ್ ಥೋ ಅಂತ ಹೇಳ್ತೀವಿ ಕ್ವಾಂಗ್ ಥೋ ಪೋರ್ಟ್ ಸೊ ಬ್ಯಾಂಕಕಲ್ಲಿ ಕಂಡು ಈ ಒಂದು ಕ್ಲಾಂಗ್ ಥೋಯ್ ಪೋರ್ಟ್ನಲ್ಲಿ ಸಮುದ್ರ ಪ್ರಹಾರಿ ಅಂತಕ್ಕಂಥ ಹೆಸರಿನೊಂದಿಗೆ ಅಂದರೆ ಈ ಒಂದು ಸಮುದ್ರ ಪ್ರಹಾರಿ ಏನಿದೆ ಇದು ಐ ಸಿ ಜಿ ಪೊಲ್ಯೂಷನ್ಸ್ ಕಂಟ್ರೋಲ್ ವಿಸಲ್ ಆಗಿದೆ ಇದರೊಂದಿಗೆ ಇದು ಟೇಬಲ್ ಟ್ಯಾಪ್ ಎಕ್ಸಸೈಸನ್ನು ಇತ್ತೀಚೆಗೆ ನಡೆಸಿದೆ ಈ ಒಂದು ಮಾಹಿತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಮಾಡಿದರೆ ಗಮನಿಸಿ ಹಂಚಿದ ಸವಾಲುಗಳನ್ನು ಎದುರಿಸಲು ಭಾರತದ ಕಡಲ ಪರಿಣಿತಿ ಮತ್ತು ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ವಿಶೇಷವಾಗಿ ಭಾರತೀಯ ಕೋಸ್ಟ್ ಗಾರ್ಡ್ನ ಮಾಲಿನ್ಯ ನಿಯಂತ್ರಕ ನೌಕೆಯಾಗಿರತಕ್ಕಂಥ ಸಮುದ್ರ ಪ್ರಹಾರಿ ಸಮಗ್ರ ಮಾಲಿನ್ಯ ಪ್ರತಿಕ್ರಿಯೆ ಟೇಬಲ್ ಟಾಪ್ ವ್ಯಾಯಾಮ ಮತ್ತು ಪ್ರದರ್ಶನವನ್ನು ಬ್ಯಾಂಕಾಕ್ನಲ್ಲಿರತಕ್ಕಂಥ ಕ್ಲಾಂಗ್ ಟೋಯಿ ನಲ್ಲಿ ಇತ್ತೀಚೆಗೆ ನಡೆಸಿತು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿದೆ ನೆಕ್ಸ್ಟ್ ಏಳನೇ ಕ್ವೆಶನ್ ನೋಡಿ ವಿಶ್ವ ಗೆಂಡಾಮೃಗ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಹಾಗಾದರೆ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಗೆಂಡಾಮೃಗಗಳಿಗೆ ಸಂಬಂಧಿಸಿಲ್ಲ ಆಪ್ಷನ್ ನಂಬರ್ ಒನ್ನನ್ನು ಗಮನಿಸಿ ಹೊರಾಂಗ್ ರಾಷ್ಟ್ರೀಯ ಉದ್ಯಾನವನ ಗುರುಮೋರ ರಾಷ್ಟ್ರೀಯ ಉದ್ಯಾನವನ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಬಿತರ್ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ ಈ ನಾಲ್ಕರಲ್ಲಿ ಯಾವುದು ಗೆಂಡಾಮೃಗಗಳಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಆಪ್ಷನ್ ನಂಬರ್ ಫೋರ್ ಬಿತರ್ ಕನ್ನಿಕಾ ಒಡಿಸ್ಸಾದಲ್ಲಿ ಕಂಡುಬರತಕ್ಕಂಥ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮುಖ್ಯವಾಗಿ ಮೊಸಳೆಗಳು ಕಂಡುಬರುತ್ತವೆ ಹೆಚ್ಚಾಗಿ ಸೊ ವಿವಿಧ ರೀತಿಯ ಒಂದು ಪಕ್ಷಿ ಪ್ರಭೇದಗಳಿಗೆ ಸಂಬಂಧಪಟ್ಟಿದೆ ಏನೋ ಮುಖ್ಯವಾಗಿ ಒರಾಂಗ್ ನ್ಯಾಷನಲ್ ಪಾರ್ಕ್ ಗುರುಮುರ ಮಾನಸ್ ರಾಷ್ಟ್ರೀಯ ಉದ್ಯಾನವನಗಳು ಇವೆಲ್ಲದರಲ್ಲೂ ಕೂಡ ಕಂಡು ಬರ್ತವೆ ಗೆಂಡಾಮೃಗಗಳು ನೋಡಿ ವರ್ಲ್ಡ್ ರೈನೋ ಡೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನೋಡೋಣ ಪ್ರತಿ ವರ್ಷ ವಿಶ್ವ ಗೆಂಡಾಮೃಗ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಓಕೆ ಗೆಂಡಾಮೃಗಗಳಿಗೆ ಒಂದು ದಿನವನ್ನು ಮೀಸಲಿಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಮುಖ್ಯವಾಗಿ ಗೆಂಡಾಮೃಗದ ಐದು ಪ್ರಮುಖ ಜಾತಿಗಳು ಕಂಡುಬರುತ್ತವೆ ಆ ಐದು ಪ್ರಮುಖ ಜಾತಿಗಳು ಒಂದನೇದಲ್ಲಿ ಜವಾನ್ ರೈನೋ ಸುಮತ್ರಾನ್ ಖಡ್ಗಾ ಮೃಗ ಅಥವಾ ರೈನೋ ಇನ್ನು ಕಪ್ಪು ಖಡ್ಗಾಮೃಗ ನಾಲ್ಕನೇದಾಗಿ ದೊಡ್ಡ ಒಂದು ಕೊಂಬಿನ ಖಡ್ಗಾಮೃಗ ಐದನೇದಾಗಿ ಬಿಳಿ ಖಡ್ಗಾಮೃಗ ಈ ರೀತಿ ಐದು ರೀತಿಯ ಖಡ್ಗಾಮೃಗದ ಜಾತಿಗಳು ಕಂಡುಬರುತ್ತವೆ ಇನ್ನು ವರ್ಷ ಭಾರತದಲ್ಲಿ ಅಸ್ಸಾಂ ಏನಿದೆ ವಿಶ್ವ ಗ್ಯಾಂಡಾಮೃಗ ದಿನವನ್ನು ಆಚರಿಸುವ ಒಂದು ರಾಜ್ಯವಾಗಿದೆ ಈ ರಾಜ್ಯವನ್ನು ಒಂದು ಕೊಂಬಿನ ಗೆಂಡಾಮೃಗಗಳ ವಾಸಸ್ಥಾನವಿರತಕ್ಕಂಥ ರಾಜ್ಯ ಎಂದು ಗೊತ್ತುಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಒಂದು ಕೊಂಬಿನ ಗೇಂಡಾಮೃಗಗಳ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಈ ವರದಿಯ ಪ್ರಕಾರ ಗೆಂಡಾಮೃಗಗಳ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗಿರತಕ್ಕಂಥ ವರದಿ ಬಿಡುಗಡೆಯಾಗಿದೆ ನೋಡಿ ಭಾರತದಲ್ಲಿ ಒಂದು ಕೊಂಬಿನ ಗೆಂಡಾಮೃಗಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ಅಂತಾರಾಷ್ಟ್ರೀಯ ಗೆಂಡಾಮೃಗ ಸಮೀಕ್ಷೆ ವರದಿ ಮಾಡಿದೆ ವರದಿಯ ಪ್ರಕಾರ ಭಾರತದಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೆರಡು ಗೆಂಡಾಮೃಗಗಳಿವೆ ಸಂರಕ್ಷಣಾ ನಿರ್ವಹಣಾ ಒಪ್ಪಂದಗಳು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾನೂನುಗಳ ಮೂಲಕ ಈ ಸಂಖ್ಯೆಯು ಈ ವರ್ಷ ನೋಡಿ ಇಪ್ಪತ್ತು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಎಂದು ವರದಿ ಮಾಡಿದೆ ಅಸ್ಸಾಂನಲ್ಲಿರತಕ್ಕಂಥ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನವು ಹೆಚ್ಚಾಗಿ ಗೆಂಡಾಮೃಗಗಳಿಗೆ ಮೀಸಲಾಗಿದೆ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಲೇಸಾ ಜಿನ್ ಕ್ಯಾಂಪೆಲ್ ಅಂತ ಹೇಳಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವರು ಲೀಸಾ ಜಿನ್ ಕ್ಯಾಂಬೆಲ್ ಎಂಬ ಮಹಿಳೆ ತನ್ನ ಸಹವರ್ತಿ ಗೆಂಡಾಮೃಗ ಪ್ರೇಮಿಯಾದ ರಿಜ್ಜಾ ಇವರೊಂದಿಗೆ ಮುಖ್ಯವಾಗಿ ವಿಶ್ವದಾದ್ಯಂತ ಈ ಐದು ಗೆಂಡಾಮೃಗಗಳನ್ನು ಭೇಟಿ ಮಾಡುವ ಹವಲನ್ನು ಅಲ್ಲಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಸೊ ಅವರ ಒತ್ತಾಯದ ಮೇಲಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಗೆಂಡಾಮೃಗ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ಭಾರತದಲ್ಲಿ ಒಂದು ಕೊಂಬಿನ ಗೆಂಡಾಮೃಗಗಳನ್ನು ಗುರುತಿಸಲು ಏಳು ಅತ್ಯುತ್ತಮ ರಾಷ್ಟ್ರೀಯ ಉದ್ಯಾನವನಗಳಿವೆ ಏಳು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಭಾರತದಲ್ಲಿ ಗೆಂಡಾಮೃಗಗಳು ಕಂಡುಬರುತ್ತವೆ ಒಂದನೇದಾಗಿ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಮಲ್ಲಿ ಕಂಡುಬರುತ್ತದೆ ಇಲ್ಲಿ ಸಾವಿರದ ಎಂಟುನೂರ ಐವತ್ತೈದು ಗೆಂಡಾಮೃಗಗಳಿವೆ ಎರಡನೇದಾಗಿ ಫೋಬಿಟೋರಾ ವನ್ಯಜೀ ಬಿ ಅಭಯಾರಣ್ಯ ನೋಡಿ ಫೋಬಿಟೋರ ಇಲ್ಲೂ ಕೂಡ ಪ್ರಮುಖವಾಗಿ ಮೃಗಗಳು ಕಂಡುಬರುತ್ತವೆ ಇನ್ನು ಜಲ್ದಫರ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಜಲ್ದಫರ ಇಲ್ಲೂ ಕೂಡ ರೈನುಗಳು ಕಂಡುಬರುತ್ತವೆ ಇನ್ನು ನೆಕ್ಸ್ಟು ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಗುರುಮಾರ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ದುಧುವ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶ ಈ ಏಳು ಪ್ರಮುಖವಾಗಿರತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಗೆಂಡಾಮೃಗಗಳು ಕಂಡುಬರುತ್ತವೆ ನೆಕ್ಸ್ಟ್ ಎಂಟನೇ ಕ್ವಶನ್ ಏನಿದೆ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೇಳು ನೋಡಿ ಎರಡು ಸಾವಿರದ ಇಪ್ಪತ್ತೇಳರ ಸಿಮೆಂಟ್ ರಾಸಾಯನಶಾಸ್ತ್ರದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಐ ಸಿ 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 ಅಂದರೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆನ್ ದ ಕೆಮಿಸ್ಟ್ರಿ ಆಫ್ ಸಿಮೆಂಟ್ ಸೊ ಅದರ ಒಂದು ಆಯೋಜಿಸುವ ಬಿಡ್ಡನ್ನು ಇತ್ತೀಚೆಗೆ ಭಾರತ ದೇಶ ಗೆದ್ದುಕೊಂಡಿದೆ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಈ ಒಂದು ಐ ಸಿ 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 ಬಿಡ್ಡನ್ನು ಗೆದ್ದುಕೊಂಡಿರತಕ್ಕಂಥದ್ದು ಭಾರತ ದೇಶ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಗಮನಿಸಿ ನೋಡಿ ಇಂಡಿಯಾ ವಿನ್ಸ್ ಬಿಡ್ ಟು ಆಸ್ಟ್ ಸೆವೆಂಟೀನ್ತ್ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆನ್ ದ ಕೆಮಿಸ್ಟ್ರಿ ಆಫ್ ಸಿಮೆಂಟ್ ಹದಿನೇಳನೇ ಆವೃತ್ತಿಯದ್ದಾಗಿದೆ ಭಾರತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಆಯೋಜನೆ ಮಾಡಲಿದೆ ಡೀಟೇಲ್ಸನ್ನು ನೋಡಿ ಭಾರತದ ಪ್ರಮುಖ ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಾದ ನ್ಯಾಷನಲ್ ಕೌನ್ಸಿಲ್ ಫಾರ್ ಸಿಮೆಂಟ್ ಮತ್ತು ಬಿಡ್ಡಿಂಗ್ ಮೆಟೀರಿಯಲ್ಸ್ ಎನ್ ಸಿ ಸಿ ಬಿ ಇದರ ಜೊತೆಗೆ ಐ ಐ ಟಿ ದೆಹಲಿಯು ಥಾಯ್ಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಹದಿನಾರನೇ ಆವೃತ್ತಿಯ ಐ ಸಿ 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 ಸಮಯದಲ್ಲಿ ಸಮ್ಮೇಳನದ ಸ್ಟೀರಿಂಗ್ ಕಮಿಟಿ ಸದಸ್ಯರ ಮುಂದೆ ಭಾರತದ ಬಿಡ್ಡನ್ನು ಯಶಸ್ವಿಯಾಗಿ ಪ್ರಸ್ತುತಪಡಿಸಿತು ಸಿಮೆಂಟ್ ರಾಸಾಯನಿಕ ಶಾಸ್ತ್ರದ ಕಾಂಗ್ರೆಸ್ ಇದೇನಿದೆ ಸಿಮೆಂಟ್ ಮತ್ತು ಕಾಂಕ್ರೀಟ್ ಪ್ರದೇಶದಲ್ಲಿನ ಸಂಶೋಧನೆಯ ಪ್ರಗತಿಯನ್ನು ಪರಿಶೀಲಿಸುವ ಈ ರೀತಿಯ ಅತಿದೊಡ್ಡ ಮತ್ತು ಅತ್ಯಂತ ಪ್ರತಿಷ್ಠಿತ ಘಟನೆಯಾಗಿದೆ ಅದು ಆಲ್ರೆಡಿ ಒಂಬತ್ತನೇ ಆವೃತ್ತಿಯದ್ದು ಕಾಂಗ್ರೆಸ್ ಸಮ್ಮೇಳನ ಏನಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನವದೆಹಲಿಯಲ್ಲಿ ಎನ್ ಸಿ ಸಿ ಬಿ ಎಮ್ ಆಯೋಜಿಸಿದೆ ಆಲ್ರೆಡಿ ಪ್ರಸ್ತುತ ಹದಿನಾರನೇ ಆವೃತ್ತಿಯ ಐ ಸಿ 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 ಅನ್ನು ಥಾಯ್ಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ ನಡೀತಾ ಇದೆ ನೋಡಿ ಯಾವಾಗ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೂ ನಡೆಯಿತು ಅಲ್ಲಿ ಭಾರತ ಈ ಒಂದು ಬಿಡ್ಡನ್ನು ಗೆದ್ದುಕೊಂಡಿದೆ ದಿಲ್ಲಿ ಅಂದರೆ ಅತಿಥಿಯ ನಗರವಾಗಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಹದಿನೇಳನೇ ಐ ಸಿ ಸಿಯ ಎಲ್ಲ ಪಾಲ್ಗೊಳ್ಳುವವರಿಗೆ ಭಾರತ ಮಂಟಪ ಮತ್ತು ಯಶೋಭೂಮಿಯಂತಹ ವಿಶ್ವ ದರ್ಜೆಯ ಸಮ್ಮೇಳನದ ಸೌಲಭ್ಯಗಳು ಇದನ್ನು ಆಸ್ಟ್ ಮಾಡ್ತಾ ಇದ್ದಾವೆ ಓಕೆ ಇನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ಸಿಮೆಂಟ್ ಮತ್ತು ಬಿಡ್ಡಿಂಗ್ ಮೆಟೀರಿಯಲ್ಸ್ ಏನಿದೆ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಡಿ ಪಿ ಐ ಐ ಟಿ ಅದು ಒಂದು ಆಡಳಿತಾತ್ಮಕ ನಿಯಂತ್ರಣದ ಅಡಿಯಲ್ಲಿ ಒಂದು ಉನ್ನತ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿ ಕಂಡುಬರುತ್ತದೆ ಹಾಗಾದರೆ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ನೋಡಿ ಭಾರತವು ಇಂದು ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಭಾರತ ಮೂರನೇ ಅತಿದೊಡ್ಡದಾದ ಆರ್ಥಿಕತೆಯಾಗಲಿದೆ ಮತ್ತು ಅದರ ಸಿಮೆಂಟ್ ಉದ್ಯಮವು ಆರುನೂರು ಮಿಲಿಯನ್ ಟನ್ಗಳ ಸ್ಥಾಪಿತ ಸಿಮೆಂಟ್ ಸಾಮರ್ಥ್ಯದೊಂದಿಗೆ ಭಾರತವು ಪ್ರಸ್ತುತ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸಿಮೆಂಟ್ ಉತ್ಪಾದಕವಾಗಿದೆ ಈ ಒಂದು ಮಾಹಿತಿಯನ್ನು ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರೂ ಎಲ್ಲ ಮಾಹಿತಿ ಅಧಿಕೃತವಾಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ ಇದಕ್ಕೆ ಮುಖ್ಯ ಅತಿಥಿಯಾಗಿ ಜೋ ಬಿಡನ್ ಅವರು ಆಹ್ವಾನ ಸಹ ನೋಡಿ ಆಹ್ವಾನ ಕೊಡಲಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣರಾಜ್ಯೋತ್ಸವಕ್ಕೆ ಜೋ ಬೈಡನ್ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಬರಲಿದ್ದಾರೆ ಹಾಗಾದರೆ ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿರುವ ಡ್ಯಾಷ್ನೇ ಯು ಎಸ್ ಅಧ್ಯಕ್ಷರಿವರು ಸರಿಯಾದಂಥ ಉತ್ತರ ಎರಡನೇ ಆಲ್ರೆಡಿ ಎರಡು ಸಾವಿರದ ಹದಿನೈದರಲ್ಲಿ ಬರಾಕ್ ಭಾರತಕ್ಕೆ ಅಂದರೆ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದರು ಈಗ ಎರಡನೆಯವರಾಗಿ ಜೋ ಬೈಡನ್ ಇದ್ದಾರೆ ಕಾರಣ ನೋಡಿ ಮುಖ್ಯವಾಗಿ ಈ ಒಂದು ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದು ಆರಂಭವಾಗಲಿದೆ ಜನವರಿ ಇಪ್ಪತ್ನಾಲ್ಕರಿಂದ ಕ್ವಾಡ್ ಸಮ್ಮೇಳನ ಕೂಡ ಭಾರತದಲ್ಲಿ ಆರಂಭವಾಗಲಿದೆ ಕ್ವಾಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಾಡ್ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ದೇಶ ನಮ್ಮ ಭಾರತವಾಗಿದೆ ಸೊ ಆಲ್ರೆಡಿ ಈ ಒಂದು ಕ್ವಾಡ್ ಸಮ್ಮೇಳನಕ್ಕೆ ಅವರು ಭಾಗವಹಿಸಲಿದ್ದಾರೆ ಆ ಒಂದು ಸಂದರ್ಭದಲ್ಲಿಯೇ ಜೋ ಬೈಡನ್ ಗಣರಾಜ್ಯೋತ್ಸವದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಮುಖ್ಯ ಅತಿಥಿಗಳು ಅಬ್ದುಲ್ ಎಲ್ ಸಿ ಸಿ ಪತೇಹ ಅದು ನಿಮಗೆ ಗೊತ್ತಿದೆ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ಕೊಡ್ತೀನಿ ನೋಡಿ ಮಿಂಟ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದರೆ ಮೋದಿ ಹ್ಯಾಸ್ ಇನ್ವೈಟೆಡ್ ಬೈಡನ್ ಟು ಬಿ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಎಸ್ ಅಂಬಾಸಿಡರ್ ಎರಿಕ್ ಗಾರ್ಸಿಟ್ಟಿ ಇದನ್ನು ಘೋಷಣೆ ಮಾಡಿದ್ದಾರೆ ಸೊ ಯು ಎಸ್ ಅಂಬಾಸಿಡರ್ ಭಾರತದಲ್ಲಿರ್ತಕ್ಕಂಥ ಯು ಎಸ್ ಅಂಬಾಸಿಡರ್ ಅವರು ನೋಡಿ ಗಾರಸೆಟ್ಟಿ ಹೇಳಿದ್ದಾರೆ ಇನ್ನು ಮುಖ್ಯವಾಗಿ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಆಲ್ರೆಡಿ ಬರಾಕ್ ಒಬಾಮಾ ಭಾರತದಲ್ಲಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಯು ಎಸ್ನಲ್ಲಿ ಈಗ ಎರಡನೇ ಅಧ್ಯಕ್ಷರು ಜೋ ಬೈಡನ್ ನಾವೀಗ ಗಣರಾಜ್ಯೋತ್ಸವದ ಪೇರಡ್ ಬಗ್ಗೆ ನೋಡೋದಾದರೆ ನೋಡಿ ಎರಡು ಸಾವಿರದ ನೋಡಿ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ ಎಪ್ಪತ್ನಾಲ್ಕನೆಯ ನುಡಿ ಎಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಈ ವರ್ಷ ನಾವು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ರಾಷ್ಟ್ರವನ್ನು ಮುನ್ನಡೆಸಿದರು ಆಗ ಸೊ ಅಲ್ಲಿ ಈಜಿಪ್ಟ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಹಬ್ದೆಲ್ ಪತಹ ಎಲ್ ಸಿ ಸಿ ರವರು ಪೆರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಕಳೆದ ವರ್ಷದ ಆಚರಣೆಗಳನ್ನು ಆಧರಿಸಿ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯವನ್ನು ಅಜಧಿಕ ಅಮೃತ್ ಮಹೋತ್ಸವ ಎಂದು ಆಚರಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓಕೆ ಇನ್ನು ಜನವರಿ ಇಪ್ಪತ್ತಾರನ್ನು ಗಣ ಗಣರಾಜ್ಯ ದಿನವನ್ನಾಗಿ ಆಯ್ಕೆ ಮಾಡಲು ಕಾರಣ ನಾವು ನೋಡೋಣ ನೋಡಿ ಯಾಕೆ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡಿದರು ಅಂತಂದರೆ ಡಿಶೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಅಥವಾ ಸಂಪೂರ್ಣ ಸ್ವರಾಜ್ಯದ ಐತಿಹಾಸಿಕ ನಿರ್ಣಯವನ್ನು ಹೊರಡಿಸಿತ್ತು ನೋಡಿ ನಿರ್ಣಯವನ್ನು ಹೊರಡಿಸಿದ್ದು ಯಾವಾಗ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅದೇ ಅದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಸ್ವಾತಂತ್ರ್ಯ ದಿನ ಎಂದು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡುತ್ತದೆ ಇನ್ನು ಲಾಹೋರ್ನ ರಾವಿ ನದಿಯ ದಂಡೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಪಂಡಿತ್ ಜವಹರ್ಲಾಲ್ ನೆಹರು ಅವರು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಮುಂದಿನ ಹದಿನೇಳು ವರ್ಷಗಳ ಕಾಲ ಈ ದಿನವನ್ನು ಪೂರ್ಣ ಸ್ವರಾಜ್ ಎಂದು ಕರೆಯಲಾಗುತ್ತಿತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಲಾಯಿತು ನಂತರ ಇದು ಭಾರತದ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಂಥ ದಿನವನ್ನು ಸ್ಮರಿಸುತ್ತದೆ ಓಕೆ ರಿಪಬ್ಲಿಕ್ ಡೇ ನೆಕ್ಸ್ಟ್ ಹತ್ತನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರಪ್ರಥಮ ಚುನಾವಣಾ ಆಯೋಗದ ರಾಯಭಾರಿಯಾಗಿ ತೃತೀಯ ಲಿಂಗಿ ಲೈಲಾ ಅವರನ್ನು ನೇಮಕ ಮಾಡಿದೆ ನೋಡಿ ಲೈಲಾ ಸರಿಯಾದಂಥ ಉತ್ತರ ತೆಲಂಗಾಣ ತೆಲಂಗಾಣದ ಮೊಟ್ಟ ಮೊದಲ ತೃತೀಯ ಲಿಂಗಿ ಪದವೀಧರ ಅಂದರೆ ಅದು ಲೈಲಾ ಈ ಲೈಲಾರವರು ಇದೀಗ ತೆಲಂಗಾಣ ರಾಜ್ಯದ ಚುನಾವಣಾ ಆಯೋಗದ ಮೊಟ್ಟ ಮೊದಲ ಮಹಿಳಾ ರಾಯಭಾರಿಯಾಗಿ ಅಂದರೆ ತೃತೀಯ ಲಿಂಗಿ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ನೋಡಿ ತೆಲಂಗಾಣ ತೃತೀಯ ಲಿಂಗಿ ಚುನಾವಣಾ ಆಯೋಗ ರಾಯಭಾರಿಯಾಗಿದ್ದಾರೆ ಸೊ ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಕ್ವೆಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಹತ್ತೊಂಬತ್ತನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ನ ಭಾರತದ ಧ್ವಜಧಾರಿಗಳಾಗಿ ಕೆಳಗಿನ ಯಾರು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ನೋಡಿ ಹತ್ತೊಂಬತ್ತನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ಗಳು ಚೀನಾದ ಆ್ಯಂಗ್ ಜೌನಲ್ಲಿ ಆರಂಭವಾಗಿವೆ ಸೊ ಈ ಒಂದು ಏಷ್ಯನ್ ಗೇಮ್ಸ್ಗೆ ಭಾರತದ ಧ್ವಜಧಾರಿಗಳಾಗಿ ಆಯ್ಕೆಯಾಗಿರತಕ್ಕಂಥವರು ಆಪ್ಷನ್ ನಂಬರ್ ಒನ್ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಲೋಲಿನಾ ಬೋರ್ಗೋಹೈನ್ ಇವರಿಬ್ಬರು ಧ್ವಜಧಾರಿಗಳಾಗಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ಗಮನಿಸಿ ಏಷ್ಯನ್ ಗೇಮ್ಸ್ ಹರ್ಮನ್ ಪ್ರೀತ್ ಸಿಂಗ್ ಲವ್ಲಿನಾ ಬೋರ್ಗೈನ್ ಟು ಬಿ ಇಂಡಿಯಸ್ ಫ್ಲಾಗ್ ಬ್ಯಾರಿಯರ್ಸ್ ನೋಡಿ ಇಂಡಿಯಸ್ ಫ್ಲ್ಯಾಗ್ ಬ್ಯಾರಿಯರ್ಸ್ ಆಗಿ ಇವರು ಆಯ್ಕೆಯಾಗಿದ್ದಾರೆ ಇದು ಎಷ್ಟನೇ ಆವೃತ್ತಿಯದ್ದು ಅಂತ ಕೇಳಿದರೆ ಹತ್ತೊಂಬತ್ತನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ಆಗಿದೆ ಮುಖ್ಯವಾಗಿ ಹರ್ಮನ್ ಪ್ರೀತ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಇನ್ನು ಲವ್ಲಿನಾ ಬೋರ್ಗೊಹೈನ್ ಬಾಕ್ಸರ್ ಆಗಿದ್ದಾರೆ ಇವರೇ ಇವರಿಬ್ಬರು ಈಗ ಭಾರತದ ಧ್ವಜದಾರಿಗಳಲ್ಲಿ ಇನ್ನು ಮುಖ್ಯವಾಗಿ ಒಲಂಪಿಕ್ಸ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಮಾದರಿಯಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಲಿಂಗ ಸಮಾನತೆಗಾಗಿ ಇಬ್ಬರು ಧ್ವಜದಾರಿಗಳು ಇರುವುದು ಇದೇ ಮೊಟ್ಟ ಮೊದಲ ಬಾರಿಗೆ ಆಗಿದೆ ಇನ್ನು ಜಕಾರ್ತ ಮತ್ತು ಫಾಲೇಂಬಾಂಗ್ನಲ್ಲಿ ನಡೆದ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ನಲ್ಲಿ ಧ್ವಜಧಾರಿ ಯಾರಾಗಿದ್ದರು ಅಂತ ಕೇಳಿದ್ರೆ ನಿರಾಜ್ ಚೋಪ್ರಾ ನೋಡಿ ಎರಡು ಸಾವಿರದ ಹದಿನೆಂಟರ ಅಂದರೆ ಈ ಹಿಂದೆ ನಡೆದದ್ದು ಹದಿನೆಂಟನೇ ಆವೃತ್ತಿ ದೇಶಂ ಗೇಮ್ಸ್ ಓಕೆ ನಿರಾಜ್ ಚೋಪ್ರಾ ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಕರ್ನಾಟಕದ ಮೈಸೂರು ರೈಲ್ವೆಯು ದೇಶದಲ್ಲೇ ಸರಕು ಸಾಗಣೆ ವಿಭಾಗದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಸರಿಯಾದಂಥ ಉತ್ತರ ಎರಡನೇ ಸ್ಥಾನ ನೋಡಿ ಸರಕು ಸಾಗಣೆಯಲ್ಲಿ ಮೈಸೂರು ರೈಲ್ವೆ ಆ ಒಂದು ವಿಭಾಗಕ್ಕೆ ದೇಶದಲ್ಲೇ ಎರಡನೇ ಸ್ಥಾನ ಲಭಿಸಿದೆ ಇದನ್ನು ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ನೀಡಿದರು ಕಾರಣ ಈ ವರ್ಷ ನೋಡಿ ಶೇಕಡ ಇಪ್ಪತ್ತ ಎಂಟು ಪರ್ಸೆಂಟರಷ್ಟು ಪ್ರಗತಿಯನ್ನು ಸಾಧಿಸಿದೆ ಇನ್ನು ಮುಖ್ಯವಾಗಿ ದೇಶಾದ್ಯಂತ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಸರಕು ಸಾಗಣೆಯಲ್ಲಿ ಮೈಸೂರು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದ್ದರೆ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಧನ್ಬಾದ್ ರೈಲ್ವೆ ವಿಭಾಗ ಏನಿದೆ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಲಾಭದಲ್ಲಿ ನೆಕ್ಸ್ಟ್ ನಾವು ಹದಿಮೂರನೇ ಕ್ವೆಶನ್ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೆಳಗಿನ ಯಾವ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ವಾರಣಾಸಿ ಈ ಒಂದು ಮಾಹಿತಿಯನ್ನು ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರೆ ಗಮನಿಸಿ ಪಿ ಎಮ್ ಟು ವಿಸಿಟ್ ವಾರಾಣಸಿಯನ್ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ಸೊ ಇಲ್ಲಿ ಭಾರತದಲ್ಲೇ ದೊಡ್ಡ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮನ್ನು ವಾರಾಣಸಿಯಲ್ಲಿ ಅವರು ಇನಾಗ್ರೇಷನ್ ಮಾಡಲಿದ್ದಾರೆ ಓಕೆ ಸೊ ಇದು ಮಾಹಿತಿಯಾಗಿದೆ ಇನ್ನು ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಇದಕ್ಕೆ ಆನ್ಸರ್ ಮಾಡಿ ಒಂದನೇ ಕ್ವಶನ್ ಕೀನ್ಯ ದೇಶದ ಕರೆನ್ಸಿಯ ಹೆಸರೇನು ಎರಡನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಗಣರಾಜ್ಯೋತ್ಸವ ಪಿರೇಡ್ನ ಮುಖ್ಯ ಅತಿಥಿಯಾಗಿ ಯಾರು ಭಾರತಕ್ಕೆ ಆಹ್ವಾನಿಸಲಿದ್ದಾರೆ ಸೊ ಎರಡಕ್ಕೂ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ